ಇನ್ನು ಈ ಅಕಾಲಿಕ ಅತಿವೃಷ್ಟಿಯಿಂದ ತತ್ತರಿಸಿರುವಂತಹ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇವತ್ತು ಮಾಜಿ ಮುಖ್ಯಮಂತ್ರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಭೇಟಿಯನ್ನು ಕೊಡಲಿದ್ದಾರೆ. ಡಿಸೆಂಬರ್ 13ರಿಂದ ವಿಧಾನಮಂಡಲದ ಅಧಿವೇಶನ ಆರಂಭ ಆಗುತ್ತೆ. ಅದಕ್ಕೂ ಮೊದಲು ಪ್ರವಾಹ ಪೀಡಿತ ಜಿಲ್ಲೆಗಳಿಗೆ ಸಿದ್ದರಾಮಯ್ಯ ಭೇಟಿ ನೀಡಿ ಖುದ್ದು ಮಾಹಿತಿಯನ್ನು ಪಡೆಯಲಿದ್ದಾರೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ 3 ದಿನಗಳ ಹಿಂದೆ ಸಿಎಂ ಭೇಟಿ ಕೊಟ್ಟಿದ್ರು. ಆದರೆ ಸಿಎಂ ಚಲನಚಿತ್ರ ಜನಸ್ವರಾಜ್ ಯಾತ್ರೆಯಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಕಿಡಿಕಾರಿದ ಸಿದ್ದರಾಮಯ್ಯ, ನಿಮ್ಮ ಸರ್ಕಾರದ ಹನಿಮೂನ್ ಸಮಯ ಮುಗಿದಿದೆ, ಸಚಿವರನ್ನ ಪ್ರವಾಹ ಪೀಡಿತ ಸ್ಥಳಗಳಿಗೆ ಕಳಿಸುವಂತೆ ಆಗ್ರಹಿಸಿದ್ರು. ಎಸ್, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇವತ್ತು ಸಿದ್ದರಾಮಯ್ಯ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಇನ್ನೇನು ಡಿಸೆಂಬರ್ 13ನೇ ತಾರೀಕಿನಿಂದ ವಿಧಾನಮಂಡಲದ ಅಧಿವೇಶನ ಕೂಡ ಆರಂಭ ಆಗುತ್ತೆ. ಅದಕ್ಕಿಂತ ಮುಂಚೆಯೇ ಈ ಪ್ರವಾಹ ಪೀಡಿತ ಜಿಲ್ಲೆಗಳಿಗೆ ಸಿದ್ದರಾಮಯ್ಯ ಅವರು ಭೇಟಿಯನ್ನ ಕೊಟ್ಟು ಅವರೇ ಖುದ್ದಾಗಿ ಮಾಹಿತಿನ ಪಡಿಬೇಕು ಅಂದ್ಕೊಂಡಿದ್ದಾರೆ. ಇನ್ನು ಪ್ರಮುಖವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ 3 ದಿನಗಳ ಹಿಂದೆ ಸಿಎಂ ಕೂಡ ಭೇಟಿಯನ್ನ ಕೊಟ್ಟಿದ್ರು. ಆದರೆ ಸಿಎಂ ಅವರು ಈ ಚಲನಚಿತ್ರ ಜನಸ್ವರಾಜ್ ಯಾತ್ರೆಯಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಕಿಡಿಕಾರಿದ್ದ ಸಿದ್ದರಾಮಯ್ಯ, ನಿಮ್ಮ ಸರ್ಕಾರದ ಹನಿಮೂನ್ ಸಮಯ ಮುಗ್ದೋಗಿದೆ, ಸಚಿವರನ್ನ ಕಳಿಸಿ ಇವಾಗಲಾದ್ರೂ ಪ್ರವಾಹ ಪೀಡಿತ ಸ್ಥಳಗಳಿಗೆ ಅಂತ ಆಗ್ರಹಿಸಿದ್ರು. ಈಗ ಖುದ್ದಾಗಿ ಸಿದ್ದರಾಮಯ್ಯ ಅವರೇ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಭೇಟಿಯನ್ನ ಕೊಡ್ತಾರೆ.